ಕ್ಷೇತ್ರದ ಜನರ ವಿಶ್ವಾಸಕ್ಕೆ ಧಕ್ಕೆ ಬರದಂತೆ ಅಭಿವೃದ್ಧಿ ಕಾರ್ಯ ಮಾಡಿ ರಾಜ್ಯದಲ್ಲಿ ಚಿಕ್ಕೋಡಿ ಸದಲಗಾ ಕ್ಷೇತ್ರ ಮಾದರಿಯಾಗಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಇಂಗಳಿ ಮಾಂಜರಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ಮತ್ತು ವಿವಿಧ ದೇವಸ್ಥಾನ ಅಭಿವೃದ್ಧಿಗೆ ಮಂಜೂರಾದ ಅನುದಾನದ ಆದೇಶ ಪತ್ರ ನೀಡಿ ಅವರು ಮಾತನಾಡಿದರು. ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡದೆ ಗ್ರಾಮದ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಚಿಕ್ಕೋಡಿ ಸದಲಗಾ ಕ್ಷೇತ್ರ ನನ್ನ ಕುಟುಂಬವೆಂದು ತಿಳಿದು ಅಭಿವೃದ್ಧಿ ಮಾಡಲಾಗ್ತಿದೆ ಎಂದು ಹೇಳಿದರು. ಪ್ರವಾಹದಿಂದ ಹಾನಿಯಾದ ರಸ್ತೆ ಅಭಿವೃದ್ಧಿ ಮಾಡುವುದು ನಮ್ಮ ಆದ್ಯತೆಯಾಗಿದೆ. ಪ್ರವಾಹ ಪೀಡಿತ ಗ್ರಾಮಗಳ ರಸ್ತೆಗಳನ್ನು ಎತ್ತರಿಸುವುದು ಮತ್ತು ಸಮರ್ಪಕ ರಸ್ತೆ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ 1.75 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು. ಕೃಷ್ಣಾ ನದಿ ದಡದಲ್ಲಿರುವ ಮಾಂಜರಿ ಮತ್ತು ಇಂಗಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು. ದುರಸ್ತಿ ಮಾಡಲು ಗ್ರಾಮಸ್ಥರ ಮನವಿ ಮೇರೆಗೆ ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಡಾಂಬರೀಕರಣ ಮಾಡಲು ಅನುದಾನ ಮಂಜೂರು ಮಾಡಲಾಗಿದೆ. ಗುತ್ತಿಗೆದಾರರು ಗುಣಮಟ್ಟ ರಸ್ತೆ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದರು. ಈಗಾಗಲೇ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ದೇವಸ್ಥಾನದ ಅಭಿವೃದ್ಧಿಗೆ 8.40 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಅದರಲ್ಲಿ ಎಲ್ಲಾ ಗ್ರಾಮಗಳಿಗೆ ಆದ್ಯತೆ ಮೇರೆಗೆ ಹಂಚಿಕೆ ಮಾಡಲಾಗ್ತಿದೆ. ಮಾಂಜರಿ ಗ್ರಾಮದ ಐಡೋಬ ಸೇವಾ ಸಮಿತಿ, ಕಾಡಸಿದ್ದೇಶ್ವರ ಆಶ್ರಮ, ಹನುಮಾನ ಸೇವಾ ಸಮಿತಿಗಳಿಗೆ ಅನುದಾನ ಒದಗಿಸಲಾಗಿದೆ ಎಂದರು. ಆದೇಶ ಪ್ರತಿಯಾಗಲಿ ಹಾಗೂ ಇಂಗ್ಳಿ ಮಾಂಜರಿ ಸಂಪರ್ಕ ರೂಢಕ ಇವತ್ತು ನಾವು ಎಲ್ಲ ರೈತರು ಮತ್ತು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಕೂಡಿ ಚಾಲನೆ ಕೊಡ್ತಿದ್ದೀವಿ. ಯಾಕಂದರೆ ಚಂದೂರು, ಯಡೂರು, ಮಾಂಜರಿ, ಇಂಗ್ಳಿ ಇವು ನಾಲ್ಕು ಹಳ್ಳಿ ಅಂದ್ರೆ ಇವು ಫ್ಲಡ್ದಾಗ ಸಾಕಷ್ಟು ಹಾನಿ ಯಾವ ಊರಾಗ್ತಾವ ಅಂದ್ರೆ ಇವು 4-5 ಗ್ರಾಮ ಪಂಚಾಯತಿಗಳು ಇವು ಹಾನಿ ಆಗ್ತಾವೆ. ಆ ಸಂದರ್ಭದಾಗ ರೈತರಿಗೆ ಹೋಗು ಬರುವಂಥ ಕಬ್ ಆಗಲಿ, ವಿದ್ಯಾರ್ಥಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಕಾಲೇಜಿಗಾಗಲಿ ಹಾಗೂ ರೈತರಿಗೂ ಕೂಡ ಜನರಿಗೂ ಕೂಡ ಇಂಗ್ಳಿ ಮಾಂಜರಿ ಸಂಪರ್ಕ ಭಾಳ ಹಾದಿ ಇವತ್ತು ಪರಿಸ್ಥಿತಿ ನೋಡಿದರೆ ಭಾಳ ಕೆಟ್ಟಾಗಿತ್ತು. ಮ್ಯಾಗಿನ ಮ್ಯಾಗಿಂದ್ರೆ ಸತತವಾಗಿ 2 ಸರ್ತಿಯಲ್ಲಿ ಫ್ಲಂಡ್ ಬಂದಾಗ ಸಾಕಷ್ಟು ಜನರದ್ದು ಬೇಡಿಕೆ ಇತ್ತು. ಸರ್ಕಾರ ಮಟ್ಟದಲ್ಲಿ ನಾವು ಅಲ್ಲಿ ನಮ್ಮ ನಾಯಕರಾದ ಶ್ರೀ ಪ್ರಕಾಶನ್ನ ಹುಕ್ಕೇರಿಯವರು ಕೂಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಅತ್ಯಂತ ಬೇಗದನ್ನು ಮಂಜೂರು ಮಾಡಿ ಇವತ್ತು ಚಾಲನೆ ಕೊಟ್ಟಿದ್ದೆವು. ಇವತ್ತು ಮಾಂಜರಿ ಗ್ರಾಮದಲ್ಲಿ ವಿಶೇಷವಾಗಿ ಪಾಂಡು ಮಾನ್ಯವ್ರು ಹೇಳಿದರು, ಎಲ್ಲೆಲ್ಲಿ ಮನೆಗಳು ಹಾನಿಯಾಗೈತಿ ಆ ಮನೆಗಳು ದುಡ್ಡಾಗಲಿ, ಎಲ್ಲೆಲ್ಲಿ ಊರಾಗಿನ ಚರಂಡಿ ಆಗಲಿ ಮತ್ತು ರಸ್ತೆಗಳಾಗಲಿ, ಸುಮಾರು ನನ್ನ ಪ್ರಕಾರ ಸುಮಾರು 6 ಕೋಟಿ ರೂಪಾಯಿ ಅನುದಾನದಾಗ ಸುಮಾರು 1 ವರ್ಷದಲ್ಲಿ ನಾವು ಮಾಂಜರಿ ಗ್ರಾಮದಾಗ ಅಷ್ಟು ಕೊಟ್ಟಿದ್ದೆವು. ಮುಂದಿನ ಬರೋ ದಿನಮಾನದಲ್ಲಿ ನನ್ನ ಕ್ಷೇತ್ರದಲ್ಲಿ ಈ ಗಡಿ ಭಾಗದಾಗ ಮತ್ತು ಉತ್ತರ ಕರ್ನಾಟಕದಾಗ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಾವು ಚರ್ಚೆ ಮಾಡಿದ್ದೆವು. ಆಗಲಿ ನಿರ್ಲಕ್ಷ್ಯ ಎಲ್ಲಾಗಿದ್ದು ಅಂದರೆ ನಮ್ಮ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಆಗುತ್ತಿದ್ದೀವಿ. ಆ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನ ಈ ಗಡಿ ಭಾಗದಾಗ ಕೊಡಬೇಕಂತ ನಾವೆಲ್ಲ ಶಾಸಕರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡಿದ್ದೆವು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಾಂಡು ಮಾನೆ ಮಾತನಾಡಿ, ಮಾಂಜರಿ ಜಿಲ್ಲಾ ಪಂಚಾಯಿತಿ ಮತಕ್ಷೇತ್ರದಲ್ಲಿ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಯಾವುದೇ ಜಾತಿ ಭೇದ ಮರೆತು ಸರ್ವ ಜನಾಂಗದ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಬಂದಿದ್ದಾರೆ. ಪ್ರವಾಹ ಸಂದರ್ಭದಲ್ಲಿ ಮುಂದೆ ನಿಂತು ಜನರನ್ನು ರಕ್ಷಣೆ ಮಾಡಿರುವುದು ಇಡೀ ಕೃಷ್ಣಾ ನದಿ ತೀರದ ಜನ ಹುಕ್ಕೇರಿ ಕುಟುಂಬವನ್ನು ಮರೆಯುವುದಿಲ್ಲ ಎಂದರು. ಫ್ಲಡ್ ಬಂದಾಗ ಭಾಳ ತೊಂದರೆ ಆಗೈತೆ. ರೈತರ ಎಲ್ಲರೂ ಕೂಡಿ ನಮ್ಮ ಗಣೇಶನವರ ಮತ್ತು ಪ್ರಕಾಶನವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸ್ಬೇಕು ರೀ, ಮತ್ತೊಂದು ಸ್ವಲ್ಪ ಕೆಟ್ಟ ಹೋಗೈತೆ ರೀ. ಮಳೆಗಾಲದಾಗತ್ತು ಭಾಳ ಭಯಂಕರ ತೊಂದರೆ ಆಕೈತಿ. ರೈತರದ್ದು ವಾಹನ ಅದು ಬರಬೇಕಾದ್ರೆ ಅಥವಾ ಕಬ್ಬಿನ ಗಾಡಿ ಬರಬೇಕಾದ್ರೆ ಅತ್ಯತ್ನ ಕೆಟ್ಟ ಹೋಗಿತ್ತು. ಅದನ್ನ ಎಲ್ಲರಿಗೂ ಶಾಲಿ ಹುಡುಗರಿಗೆ ತೊಂದರೆ ಆಕೈತು, ಗಾಡಿಗಳು ಬರಲಾಗಿದ್ದು. ಅದರಿಂದ ವಿದ್ಯಾಭ್ಯಾಸಕ್ಕೆ ಮಕ್ಕಳು ತೊಂದರೆ ಆಕೈತು. ರೈತರದ ಸಾಮಾನು ಅದು ಬರಬೇಕಾದ್ರೆ ಭಾಳ ತೊಂದರೆ ಆಗೈತು. ಅದರ ಸಲುವಾಗಿ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ರೈತರದ್ದು ಕಳಕಳಿ ಭಾಳ ಐತೆ ಅವ್ರಿಗೆ. ಹೆಚ್ಚಿನ ಹೆಚ್ಚು ಯಾವುದೋ ವಿಷಯದಾಗ ರೈತರಂದ್ರೆ ಅತ್ಯಂತ ಕಳಕಳಿಯಿಂದ ಬಂದು ಮೊದಲು ಕೆಲಸ ಮಾಡಿಕೊಡ್ತಾರೆ. ಅದೇ ರೀತಿ ಯಾವಾಗ ಒಂದೇ ಸಲ ಬಂದು ಅವ್ರು ಸ್ವತಃ ಬಂದು ನೋಡಿರು ಆ ಟೈಮ್ದಾಗ ಇದನ್ನು 1.75 ಕೋಟಿ ರೂಪಾಯಿಗೆ ಮುಂದೆ ಅನುದಾನ ಮಂಜೂರು ಮಾಡ್ಕೊಂಡು ಬಂದ ಅತ್ಯಂತ ಬೇಗದ ಕೆಲಸ ಮಾಡಿ ಕಾರ್ಯಕ್ರಮ ಚಾಲು ಮಾಡಿಬಿಟ್ರು. ಇವತ್ತು ಅದನ್ನು ಗಾಲ್ ಮುಂದೆ ಕೆಲಸ ಭೀ ಚಾಲು ಐತಿ ಈಗಾಗಲೇ. ಈಗ ಸದ್ಯದಾಗ ಒಂದು ಆದಷ್ಟು ಬೇಗ ಇದನ್ನು ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ. ಮುಂದಾದ್ರೂ ಯಾವತ್ತೂ ಅವರಿಗೆ ರೈತರಿಗೆ ಯಾವತ್ತೂ ಅವ್ರು ಬೆನ್ನುಲಾಗಿ ನೀದರು. ಅವರಿಗೆ ರೈತರ ಸಹಕಾರ ಕೊಡ್ತಾರೆ ಮತ್ತು ಉಳಿದ ರೈತರು ಭೀ ಎಲ್ಲರೂ ಇಲ್ಲಿ ಬಂದಿಲ್ಲ, ಅವ್ರು ಭೀ ಬಂದ ಅವರಿಗೆ ಧನ್ಯವಾದಗಳನ್ನು ಹೇಳಿಸ್ತಾ ಅವ್ರ ಪರವಾಗಿ ನಾನಾ ಧನ್ಯವಾದಗಳನ್ನು ಹೇಳ್ತಾ ಅವ್ರನ್ನ ಅತ್ಯಂತ ಮುಂದೆ ಭೀ ಹೆಚ್ಚಿನ ಹೆಚ್ಚು ಮತದಿಂದ ಆಶ್ ತಿಳಿಸ್ಕೊಳ್ಸು ಮತ್ತೆ ಮತ್ತೆ ಬೇಡ್ಕೊಂಡು ಗಣೇಶಣ್ಣ ಅಮ್ಚಲ ಅಡ್ಕಿನೈತಿ ಪ್ರಕಾಶಣ್ಣ ಇನ್ನತ್ತಾಗಿ ಇಂಗ್ಲಿ ರಸ್ತೆ ಆಯ್ತು ಭಾರ ರಸ್ತೆ ಬಾಧ್ಯ ಅಲ್ಲ ಹೋತ ಮನೋನ್ ಇನ್ನು 1.70 ಕೋಟಿ ರೂಪಾಯಿ ಪಾಡ್ ಅನ್ನ ಹೇಗೆ ಆಗುತ್ತೆ 2 ಕೋಟಿದು ಪಾಡ್ ಇತ್ತು ಚಾಲು ಆಯ್ತು ಅನ್ನ ಪಲ್ಸೆ ಪ್ಲಾಟ್ ಮಧ್ಯೆ 1 ಕ್ರೋಡ್
आणि चार आतले रोड असं म्हणून 40 लाखाचं ते काम चालू आहे. आणि आता थोळोबा देवस्थान आणि हनुमान देवस्थान आणि मुस्लिम समाजाचे देवस्थान सगळं म्हणून 1 कोटी रुपयेचं आता आज त्यांनी हे दिलं, वितरण केलं, मंजुरी दिली. मग याच्यात आता याच्यात आता कुठलं काम आता राहिलं म्हणजे कसं आहे, पूर्वत किरकोळ आमची आता काय कामं म्हणजे का कुठले राहिले नाहीत, पण ते दुसऱ्यांदा रस्ते बाजारलेले रस्ता म्हणून का ते रस्ता न झाला असं काय कुठलं काय नाही, त्यासाठी आम्ही प्रकाशनाला आणि गणेशांनाला कुठल्याही परिस्थितीत आम्ही विसरणार नाही आणि आमचे रहित पण विसरणार नाहीत आणि कुठले धंदोवाले पण विसरणार नाहीत आणि भटीचं ही व्यवसायवाले बी विसरणार नाहीत आणि कोणी का म्हणजे मागं एकदा डिशीनं फार त्रास दिला होता त्याला कारखान्याच्या ह्यानाच नाही, त्यावेळेला प्रकाशनानं दिशेला समजावून सांगून 100 वर्षाचा धंदा आयो आमच्या मांजरेगावातला आहे ते काय बंद करता येत नाही म्हणून ते क्लिअर करून दिलं. दुसरं म्हणजे काय आता 2019 आणि 21 हे घराचं बी आम्हाला सहकार्य त्यांनी केलं आणि त्यांनी फ्लडमध्ये त्यांनी स्वतःहून आलं म्हणून दुसरं कोण इथं आलं नव्हतं. आणि आता 231 आमची घरं राहिली होती डिलेटमधली ती सुद्धा ह्यांनी मंजूर आम्हाला करून दिल्यात म्हणून त्याबद्दल आम्ही त्यांचा धन्यवाद आहे. ಈ ಸಂದರ್ಭದಲ್ಲಿ ನಿತಿನ್ ಮಾಯನ್ನವರ, ಬಸವಣ್ಣಿ ನರವಾಡೆ, ಸುಭಾಷ್ ನರವಾಡೆ, ಅಶೋಕ್ ಘಾಟಗೆ, ಸಾಗರ ಯಾದವ್, ಶಿವಕುಮಾರ ಮಗದುಮ, ಶಕೀಲ ಮುಲ್ಲಾ, ದೀಪಕ್ ಲಾಮಕಾನೆ, ಸುಭಾಷ್ ತೋರಸೆ, ಬಜರಂಗ ಕಮತೆ, ಜಾಕೀರ್ ತರಾಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.